ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವೇನು ಡಿಸ್ಕಸ್ ಮಾಡ್ತಿದ್ವಿ ಅಂದರೆ ವರ್ಲ್ಡ್ ಪಲ್ಸಸ್ ಡೇ ಅಥವಾ ಅಂತಾರಾಷ್ಟ್ರೀಯ ಪಲ್ಸಸ್ಗಳ ದಿನ ಅಂತೇಳಿ ಡಿಸ್ಕಸನ್ನ ಮಾಡ್ತಿದ್ವಿ. ಸೊ ನೋಡ್ರಿ, ಈ ಪಲ್ಸಸ್ ಡೇ ಬಗ್ಗೆ ಡಿಸ್ಕಷನ್ ಮಾಡೋದಕ್ಕಿಂತ ಮುಂಚೆ ಇದರ ಬ್ಯಾಕ್ ಗ್ರೌಂಡ್ ಏನು, ಯಾಕೆ ಇದನ್ನ ಸೆಲೆಬ್ರೇಟ್ ಮಾಡ್ತಿದ್ವಿ ಅದ್ರ ಬಗ್ಗೆನೂ ಕೂಡ ನಾವೇನಪ್ಪ ಅಂದರೆ ತಿಳ್ಕೊಳ್ಳೋಣ. ಅಂದರೆ ಇದರ ಹಿನ್ನೆಲೆ ಏನು, ಯಾಕೆ ನಾವು ಇದನ್ನ ಸೆಲೆಬ್ರೇಟ್ ಮಾಡ್ತಿದ್ವಿ ಅಂತ ತಿಳ್ಕೊಳ್ತಾ ಹೋಗೋಣ. ನೋಡ್ರಿ, 2018 ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಅಂತ ನಾವೇನು ಕೇಳ್ತೀವಿ, ಅಥವಾ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಅಥವಾ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಏನಿದೆಯಲ್ಲ, ಈ ಸಾಮಾನ್ಯ ಸಭೆಯವರು ಏನ್ ಮಾಡ್ತಾರಪ್ಪ ಅಂದ್ರೆ, ಪ್ರತಿ ವರ್ಷ ನಾವೇನ್ ಮಾಡೋಣ ಅಂದ್ರೆ ಫೆಬ್ರವರಿ ಹತ್ತನೇ ತಾರೀಕು ಏನ್ ಮಾಡೋಣಪ್ಪ ಅಂದ್ರೆ ಪಲ್ಸಸ್ ಡೇ, ವರ್ಲ್ಡ್ ಪಲ್ಸಸ್ ಡೇ ಅಥವಾ ಅಂತಾರಾಷ್ಟ್ರೀಯ ಪಲ್ಸಸ್ಗಳ ದಿನವನ್ನಾಗಿ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳ್ತಾರೆ. ಸೊ ನೋಡ್ರಿ, ಯಾವಾಗ ಜಾರಿಗೆ ಬರುತ್ತೆ ಅಂದ್ರೆ 2018 ಏನಪ್ಪ ಅಂದ್ರೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಏನ್ ಮಾಡುತ್ತೆ ಅಂದ್ರೆ ಒಂದು ರೆಸೊಲ್ಯೂಷನ್ ಅನ್ನ ಪಾಸ್ ಮಾಡುತ್ತೆ. ಏನಂತ, ಪ್ರತಿ ವರ್ಷ ನಾವೇನಪ್ಪ ಅಂದ್ರೆ ಫೆಬ್ರವರಿ 10 ತಾರೀಕನ್ನ ನಾವೇನಂತ ಸೆಲೆಬ್ರೇಟ್ ಮಾಡೋಣ ಅಂದ್ರೆ ವರ್ಲ್ಡ್ ಪಲ್ಸಸ್ ಡೇ ಅಂತ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳ್ತಾರೆ. ಹಾಗಾಗಿ ನೋಡ್ರಿ, ಫಸ್ಟ್ ವರ್ಲ್ಡ್ ಪಲ್ಸಸ್ ಡೇ ಯಾವಾಗ ಸೆಲೆಬ್ರೇಟ್ ಆಯ್ತಪ್ಪ ಅಂದ್ರೆ 10 ಫೆಬ್ರವರಿ 2019 ಏನಪ್ಪ ಅಂದ್ರೆ ಇದು ಫಸ್ಟ್ ಸೆಲೆಬ್ರೇಷನ್ ಆಗುತ್ತೆ. ಅಂದ್ರೆ ಅಂತಾರಾಷ್ಟ್ರೀಯವಾಗಿ ಫಸ್ಟ್ ಟೈಮ್ ಯಾವಾಗ ಸೆಲೆಬ್ರೇಟ್ ಮಾಡ್ತಾರೆ ಅಂದ್ರೆ 2019 ಇದನ್ನ ಸೆಲೆಬ್ರೇಟ್ ಮಾಡ್ತಾ ಹೋಗ್ತಾರೆ. ಇದೇ ತರನ ನೋಡ್ರಿ, 2013 ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಏನಿದೆಯಲ್ಲ, ಇವರು ಒಂದೇನಪ್ಪ ಅಂದ್ರೆ ಘೋಷಣೆ ಅಥವಾ ರೆಸೊಲ್ಯೂಷನ್ ಅನ್ನ ಪಾಸ್ ಮಾಡ್ತಾರೆ. ಏನಂತ ರೆಸೊಲ್ಯೂಷನ್ ಪಾಸ್ ಮಾಡ್ತಾರಪ್ಪ ಅಂದ್ರೆ 2016 ನಾವೇನಂತ ಸೆಲೆಬ್ರೇಟ್ ಮಾಡೋಣ ಅಥವಾ ಅದನ್ನೇನಂತ ಆಚರಿಸೋಣ, ಸಂಭ್ರಮಿಸೋಣ ಅಂತಂದ್ರೆ ಇಂಟರ್ನ್ಯಾಷನಲ್ ಇಯರ್ ಫಾರ್ ಪಲ್ಸಸ್ ಅಂತ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳ್ತಾರೆ. ಇಂಟರ್ನ್ಯಾಷನಲ್ ಇಯರ್ ಫಾರ್ ಪಲ್ಸಸ್ ಅಂತ ನಾವೇನ್ ಮಾಡೋಣಪ್ಪ ಅಂದ್ರೆ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳ್ತಾರೆ. ಅಂದ್ರೆ ಈ ವರ್ಷ ಅಥವಾ ಪ್ರತಿ ವರ್ಷ ನಾವೇನಪ್ಪ ಅಂದ್ರೆ ಈ ಇಂಟರ್ನ್ಯಾಷನಲ್ ಪಲ್ಸಸ್ ಡೇ ಸೆಲೆಬ್ರೇಟ್ ಮಾಡ್ತೀವಲ್ಲ, ಅದೇ ತರನ 2016 ವರ್ಷವನ್ನ ಏನಪ್ಪ ಅಂದ್ರೆ ಇಂಟರ್ನ್ಯಾಷನಲ್ ಇಯರ್ ಆಫ್ ಪಲ್ಸಸ್ ಅಥವಾ ಅಂತಾರಾಷ್ಟ್ರೀಯ ಪಲ್ಸಸ್ಗಳ ವರ್ಷ ಅಂತೇಳಿ ಸೆಲೆಬ್ರೇಟ್ ಮಾಡೋಣ. ಅದೇ ತರನ ನೋಡ್ರಿ, ಈ ವರ್ಷ ಅಂದ್ರೆ 2023 ನಾವೇನಂತ ಸೆಲೆಬ್ರೇಟ್ ಮಾಡ್ತೀವಿ ಅಂದ್ರೆ 2023 ನಾವೇನಂತ ಸೆಲೆಬ್ರೇಟ್ ಮಾಡ್ತೀವಪ್ಪ ಅಂದ್ರೆ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಅಂತೇಳಿ ಸೆಲೆಬ್ರೇಟ್ ಮಾಡ್ತೀವಿ. ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಅಂತೇಳಿ ಏನಪ್ಪ ಅಂದ್ರೆ 2023 ನಾವು ಸೆಲೆಬ್ರೇಟ್ ಮಾಡ್ತೀವಿ. ಸೊ ನೋಡ್ರಿ, ನಿಮಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ಬಂದಾಗ ಯಾರು ಇದನ್ನ ಆಚರಣೆ ಮಾಡ್ತಾರೆ ಅಂದ್ರೆ ವಿಶ್ವಸಂಸ್ಥೆಯವರು ಆಚರಣೆ ಮಾಡ್ತಾರೆ. ಹಾಗಾದ್ರೆ ಈ ವರ್ಷದ ಥೀಮ್ ಏನು, ಅಂದ್ರೆ ಪ್ರತಿ ವರ್ಷ ಒಂದೊಂದು ಥೀಮ್ ಇರುತ್ತಲ್ಲ, ಅದೇ ತರನಾಗಿ 2023 ಥೀಮ್ ಏನ್ ಇಟ್ಕೊಂಡಿದ್ದಾರೆ ಅಂದ್ರೆ ಪಲ್ಸಸ್ ಫಾರ್ ಸಸ್ಟೈನೇಬಲ್ ಫ್ಯೂಚರ್. ನೋಡ್ರಿ, ಪಲ್ಸಸ್ ಫಾರ್ ಸಸ್ಟೈನೇಬಲ್ ಫ್ಯೂಚರ್ ಅಂತ, ಅಂದ್ರೆ ಸುಸ್ಥಿರ ಅಭಿವೃದ್ಧಿಯಲ್ಲಿ ಏನಪ್ಪ ಅಂದ್ರೆ ಪಲ್ಸಸ್ಗಳ ಪಾತ್ರ ಅಥವಾ ಸುಸ್ಥಿರ ಅಭಿವೃದ್ಧಿಗಾಗಿ ಏನಪ್ಪ ಅಂದ್ರೆ ಪಲ್ಸಸ್ ಅಂದ್ರೆ ಫ್ಯೂಚರ್ ಅಂದ್ರೆ ಏನಾಗುತ್ತೆ ಅಂದ್ರೆ ನಾವು ಮುಂದಿನ ಜನಾಂಗಕ್ಕೆ ಏನ್ ಕೊಡ್ತೀವಲ್ಲ, ಹಾಗಾಗಿ ಏನಪ್ಪ ಅಂದ್ರೆ ಸುಸ್ಥಿರವಾಗಿ ಅಭಿವೃದ್ಧಿ ಮಾಡೋದಕ್ಕೋಸ್ಕರ ಏನಪ್ಪ ಅಂದ್ರೆ ಪಲ್ಸಸ್ಗಳ ಬಳಕೆ ಅಂತ ನಾವು ಹೇಳ್ಬೋದು. ಸೊ ನೋಡ್ರಿ, ನಿಮಗೆ ಬಹಳ ಮಂದಿಗೆ ಡೌಟ್ ಇರುತ್ತೆ ಅಥವಾ ಬಹಳಷ್ಟು ಜನಕ್ಕೆ ಏನಪ್ಪ ಅಂದ್ರೆ ಒಂದು ಸಮಸ್ಯೆ ಇರುತ್ತೆ. ಸೊ ನೀವು ಎಲ್ಲೇ ಯೂಟ್ಯೂಬ್ ಹಾಕ್ರಿ ಅಥವಾ ಗೂಗಲ್ ಹಾಕ್ರಿ ಪಲ್ಸಸ್ ಇನ್ ಕನ್ನಡ ಅಂತ ಹೊಡೆದ ತಕ್ಷಣ ನಿಮ್ಗೆ ಏನಂತ ಹೇಳ್ತಾರೆ ಅಂದ್ರೆ ದ್ವಿದಳ ಧಾನ್ಯಗಳು ಅಂತ ಹೇಳ್ತಾರೆ. ಸೊ ನೋಡ್ರಿ, ಯಾರೆಲ್ಲ ಆಸ್ಪಿರೆಂಟ್ಸ್ ಇದ್ರೆ ಅಂದ್ರೆ ಯಾರೆಲ್ಲ ಏನಪ್ಪ ಅಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗೊತ್ತಿದ್ರಲ್ಲ, ಪಲ್ಸಸ್ ಅಂದ್ರೆ ಏನಪ್ಪ ಅಂದ್ರೆ ದ್ವಿದಳ ಧಾನ್ಯಗಳಾಗಲ್ಲ. ಸೊ ನೋಡ್ರಿ, ಫಸ್ಟ್ ಆಫ್ ಆಲ್ ನೀವ್ ಏನ್ ಮಾಡ್ಬೇಕಂದ್ರೆ ಈ ಕನ್ಫ್ಯೂಷನ್ಸ್ ನ ತೆಗೆದಾಕ್ಬೇಕು. ಯಾಕಂದ್ರೆ ಇಂಗ್ಲಿಷ್ ಅಲ್ಲಿ ಏನ್ ನೋಡ್ರಿ, ಮೊನೋಕಾಟ್ ಡೈಕಾಟ್ಸ್ ಅಂದ್ರೆ ನಾವೇನಂತ ಕರಿತೀವಿ ಅಂದ್ರೆ ಮೊನೋಕಾಟ್ ಅಂದ್ರೆ ಏಕದಳ ಧಾನ್ಯ, ಡೈಕಾಟ್ ಅಂದ್ರೆ ದ್ವಿದಳ ಧಾನ್ಯಗಳಂತ ಕರಿತೀವಿ. ಎಲ್ಲಿ ಕೂಡ ಏನಪ್ಪ ಅಂದ್ರೆ ಪಲ್ಸಸ್ ಗೆ ನಾವು ದ್ವಿದಳ ಧಾನ್ಯಗಳಂತ ಕರೆಯಲ್ಲ. ಹಾಗಾಗಿ ನೋಡ್ರಿ, ಯಾರೆಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗೆ ಪ್ರಿಪರೇಷನ್ ಆಗ್ತಿರ್ತಾರಲ್ಲ, ನಿಮಗೆ ನಾಳೆ ಎಕ್ಸಾಮಿನೇಷನ್ ಅಲ್ಲಿ ಏನ್ ಮಾಡ್ಬೋದಪ್ಪ ಅಂದ್ರೆ ಕನ್ಫ್ಯೂಷನ್ಸ್ ಮಾಡ್ಬೋದು. ಈ ವರ್ಷ ಏನಪ್ಪ ಅಂದ್ರೆ ಅಂತಾರಾಷ್ಟ್ರೀಯ ದ್ವಿದಳಗಳ ವರ್ಷ ಅಂತ ಹೇಳ್ತಾರೆ. ಸೊ ನೀವು ಕೂಡ ಕ್ಲಾಸ್ ಕೇಳಿರ್ತಾರೆ ಯೂಟ್ಯೂಬ್ ಅಲ್ಲಿ, ಹಾಗಾಗಿ ಕರೆಕ್ಟ್ ಇದೆ ಅಂತೇಳಿ ಏನ್ ಮಾಡ್ತಾರೆ ಅಂದ್ರೆ ರೈಟ್ ಆಗ್ತೀರಾ. ಬಟ್ ನೋಡ್ರಿ, ಪಲ್ಸಸ್ ಗೆ ನಾವೇನಂತ ಕರಿತೀವಿ ಅಂದ್ರೆ ದ್ವಿದಳ ಧಾನ್ಯಗಳು ಅಂತ ಕರೆಯಲ್ಲ. ಹಾಗಾದ್ರೆ ಪಲ್ಸಸ್ ಅಂದ್ರೆ ಏನು? ಸೊ ನೋಡ್ರಿ, ಪಲ್ಸಸ್ ಅಂದ್ರೆ ಏನಪ್ಪ ಅಂದ್ರೆ ಇವು ಒಂಥರದ್ದು ಏನಪ್ಪ ಅಂದ್ರೆ ಕಾಳುಗಳು. ಯಾವ ತರದ ಕಾಳುಗಳಪ್ಪ ಅಂದ್ರೆ ಇದ್ರಲ್ಲಿ ನೋಡ್ರಿ 12 ಕ್ರಾಪ್ಸ್ ಅನ್ನ ಇನ್ಕ್ಲೂಡ್ ಮಾಡಿದಾರೆ ಅಥವಾ 12 ಕ್ರಾಪ್ಸ್ ಬೆಳೆಗಳನ್ನ ಇನ್ಕ್ಲೂಡ್ ಮಾಡಿದ್ದಾರೆ. ಅದರಲ್ಲಿ ಯಾವ್ಯಾವ್ದು ಇದೆ ಅಂದ್ರೆ ಡ್ರೈ ಬೀನ್ಸ್ ಇದೆ, ಆಮೇಲೆ ಡ್ರೈ ಪೀಸ್ ಇದೆ. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಬರೋದ್ ಯಾವ್ದಪ್ಪ ಅಂದ್ರೆ ಚಿಕ್ಪಿ ಅಂದ್ರೆ ನೀವು ಕಡಲೆ ಅಂತ ಏನ್ ಕರಿತೀವಿ, ಕಡಲೆ ಗಿಡ ಅಂತ ಏನ್ ಕರಿತೀವಲ್ಲ ಆ ಚಿಕ್ಪಿ ಇದೆ. ಇದಾದ್ಮೇಲೆ ನೋಡ್ರಿ ಬೇಳೆಕಾಳುಗಳಿವೆ. ಏನಿದು ಬೇಳೆಕಾಳುಗಳಂದ್ರೆ ಈ ಒಂದು ತೊಗರಿ ಇರ್ಬೋದು, ಆಮೇಲೆ ತೊಗರಿ, ಹೆಸರು, ಆಮೇಲೆ ಈ ತರದ ಬೇರೆ ಬೇರೆ ಬೇಳೆಕಾಳುಗಳನ್ನ ನಾವೇನ್ ಬಳಸ್ತೀವಲ್ಲ ಅವು ಏನಾಗಿದೀವಿ ಅಂದ್ರೆ ಇದರಲ್ಲಿ ಇನ್ಕ್ಲೂಡ್ ಆಗಿದೆ. ಸೊ ನೋಡ್ರಿ, ಪಲ್ಸಸ್ ಅಂದ್ರೆ ಏನಪ್ಪ ಅಂದ್ರೆ ದ್ವಿದಳ ಧಾನ್ಯಗಳಲ್ಲ. ಸೊ ಎಕ್ಸಾಮ್ ನಲ್ಲಿ ನಿಮಗೆ ಕನ್ಫ್ಯೂಷನ್ ಆಗುತ್ತೆ, ಹಾಗಾಗಿ ಇನ್ನೊಂದ್ಸರಿ ಹೇಳ್ತಿದ್ದೀನಿ, ಪಲ್ಸಸ್ ಅಂದ್ರೆ ಏನಪ್ಪ ಅಂದ್ರೆ ದ್ವಿದಳ ಧಾನ್ಯಗಳಲ್ಲ.
ಆಮೇಲೆ ನೋಡ್ರಿ ನಾವೇನಪ್ಪ ಅಂದ್ರೆ ಪಲ್ಸಸ್ ಅನ್ನ ಯಾಕೆ ಯೂಸ್ ಮಾಡ್ಬೇಕಂದ್ರೆ, ಸೊ ನೋಡ್ರಿ ಇದ್ರಲ್ಲಿ ಏನಪ್ಪ ಅಂದ್ರೆ ಪ್ರೋಟೀನ್ ಜಾಸ್ತಿ ಇರುತ್ತೆ. ಈ ಒಂದು ಪಲ್ಸಸ್ ಅಲ್ಲಿ ಏನಿರುತ್ತಪ್ಪ ಅಂದ್ರೆ ಪ್ರೋಟೀನ್ ಜಾಸ್ತಿ ಇರುತ್ತೆ, ಜೊತೆಗೇನಪ್ಪ ಅಂದ್ರೆ ಫೈಬರ್ ಅಂದ್ರೆ ನಮಗೆ ಡೈಜೆಷನ್ ಗೆ ಸಹಾಯವಾಗುವಂತ ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಇದ್ರ ಜೊತೆಗೆ ನೋಡ್ರಿ ವಿಟಮಿನ್ಸ್ ಕಂಟೆಂಟ್ಸ್ ಕೂಡ ಜಾಸ್ತಿ ಇರುತ್ತೆ, ದೇಹಕ್ಕೆ ಬೇಕಾದಂತ ವಿಟಮಿನ್ಸ್ ಗಳು ಜಾಸ್ತಿ ಇರುತ್ತೆ. ಇದ್ರ ಜೊತೆ ಜೊತೆಗೆ ಅಮೈನೋ ಆಸಿಡ್ಸ್, ಸೊ ನೋಡ್ರಿ ಅಮೈನೋ ಆಸಿಡ್ಸ್ ಅಂದ್ರೆ ಮತ್ತೆ ಪ್ರೋಟೀನ್ ಅಲ್ಲೇ ಬರುತ್ತೆ, ಇವುಗಳ ಕ್ವಾಂಟಿಟಿ ಕೂಡ ಏನಪ್ಪ ಅಂದ್ರೆ ಜಾಸ್ತಿ ಇರುತ್ತೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಈ ಒಂದು ಬೆಳೆಗಳೇನಿದೆ, ಪಲ್ಸಸ್ ಏನ್ ಬೆಳೆಗಳಿದೆಯಲ್ಲ, ಇದು ಹೆಚ್ಚಾಗಿ ಎಲ್ಲಿ ಕಂಡು ಬರುತ್ತಪ್ಪ ಅಂದ್ರೆ ಡೆವಲಪಿಂಗ್ ನೇಷನ್ಸ್ ಅಥವಾ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಲ್ಲಿ ಏನಪ್ಪ ಅಂದ್ರೆ ಇವು ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಗಿದ್ದಾವೆ ಅಂತ ಹೇಳ್ತಿದ್ದಾರೆ. ಆಮೇಲೆ ಏನಪ್ಪ ಅಂದ್ರೆ ಇವು ನಮ್ಮ ಆಹಾರ ಪದ್ಧತಿಯಲ್ಲಿ ಏನಪ್ಪ ಅಂದ್ರೆ ಡಯಟ್ ಅಂತ ನಾವೇನ್ ಮೆನ್ಷನ್ ಮಾಡ್ತೀವಲ್ಲ, ಆ ಡಯಟ್ ಗೆ ಇದೇನಪ್ಪ ಅಂದ್ರೆ ಒಂದು ಎಕ್ಸಲೆಂಟ್ ಚಾಯ್ಸ್ ಅಂತ ಹೇಳ್ಬೋದು. ಈಗ ನೋಡ್ರಿ ಬಹಳಷ್ಟು ಜನ ಡಯಟ್ ಅನ್ನ ಮಾಡ್ತಿರ್ತಾರೆ ಅಥವಾ ಅವರ ಆಹಾರ ಪದ್ಧತಿಯಲ್ಲಿ ಆಹಾರದ ವಿಧಗಳನ್ನ ಬದಲಾವಣೆ ಮಾಡ್ಕೊಡ್ತಿರ್ತಾರಲ್ಲ, ಈ ಆಹಾರ ಏನಪ್ಪ ಅಂದ್ರೆ ಅವರ ಡಯಟ್ ಗೆ ಬಹಳ ಮ್ಯಾಚ್ ಆಗುತ್ತೆ ಅಂತ ನಾವು ಹೇಳ್ಬೋದು. ಆಮೇಲೆ ನೋಡ್ರಿ ಈ ಪಲ್ಸಸ್ ಏನಿದೆಯಲ್ಲ, ಇವೇನಪ್ಪ ಅಂದ್ರೆ ರೈತರಿಗೂ ಕೂಡ ಏನಪ್ಪ ಅಂದ್ರೆ ತುಂಬಾ ಉಪಯುಕ್ತವಾಗಿದೆ. ಯಾವ ತರನಾಗಿ ತುಂಬಾ ಉಪಯುಕ್ತವಾಗಿದೆ ಅಂದ್ರೆ, ಸೊ ನೋಡ್ರಿ ರೈತರು ಏನ್ ಮಾಡ್ಬೋದು ಅಂದ್ರೆ ಇವನು ಕೂಡ ಸುಸ್ಥಿರವಾಗಿ ಬೆಳಿಬಹುದು ಅಂತ ಹೇಳ್ತಿದ್ದಾರೆ. ಸೊ ಯಾವ ತರನಾಗಿ ಅಂತ ನಾವು ಒಂದು ಎಕ್ಸಾಂಪಲ್ಸ್ ನ ತಗೊಳ್ಳೋದಾದ್ರೆ, ಈಗ ನೋಡ್ರಿ ಪಲ್ಸಸ್ ಕ್ರಾಪ್ಸ್ ಏನಿದಾವೆ ಅಥವಾ ಬೆಳೆಗಳೇನಿದೆ ಇದನ್ನ ನಾವೇನ್ ಮಾಡ್ಬೋದಪ್ಪ ಅಂದ್ರೆ 43 ಗ್ಯಾಲನ್ ಆಫ್ ವಾಟರ್ ಅಥವಾ 163 ಲೀಟರ್ಸ್ ಅಥವಾ 164 ಲೀಟರ್ ನೀರನ್ನ ಯೂಸ್ ಮಾಡ್ಕೊಂಡು ಏನಪ್ಪ ಅಂದ್ರೆ ಬೆಳಿಬಹುದು. ಅದೇ ಬಿಟ್ಟು ನೋಡ್ರಿ ನಾವೇನಾದ್ರೂ ಸೋಯಾಬೀನ್ ಬೆಳಿತೀವಿ ಅಂದ್ರೆ, ಈ ಶೇಂಗಾ ಅಥವಾ ಕಡಲೆಕಾಯಿ ಅಂತ ಏನ್ ಕರೀತಾರಲ್ಲ, ಈ ಶೇಂಗಾವನ್ನ ಬೆಳಿತೀನಿ ಅಂದ್ರೆ ನಿಮಗೆ ಒಟ್ಟು ಎಷ್ಟು ನೀರ್ ಬೇಕಾಗುತ್ತೆ ಅಂದ್ರೆ 368 ಗ್ಯಾಲನ್ಸ್ ಅಥವಾ 1394 ಲೀಟರ್ಸ್ ನೀರ್ ಬೇಕಾಗುತ್ತೆ. ಹಾಗಾಗಿ ನೋಡ್ರಿ ಇದಕ್ಕೆ ಕಂಪ್ಯಾರಿಸನ್ ಮಾಡಿದ್ರೆ ಪಲ್ಸಸ್ ಏನಿದೆಯಲ್ಲ ಇದೇನಪ್ಪ ಅಂದ್ರೆ ತುಂಬಾ ಫಾರ್ಮರ್ ಫ್ರೆಂಡ್ಲಿ, ಯಾಕಂದ್ರೆ ಇದನ್ನ ಬೆಳೆಯೋದಕ್ಕೆ ನಿಮ್ಗೆ ಏನಪ್ಪ ಅಂದ್ರೆ ಹೆಚ್ಚಿನ ನೀರು ಬೇಕಾಗಲ್ಲ, ಕಮ್ಮಿ ನೀರಿದ್ರು ಸಹ ನೀವೇನಪ್ಪ ಅಂದ್ರೆ ಇದನ್ನ ಬೆಳಿಬಹುದು ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ ಇದ್ರದ್ದು ಇನ್ನೊಂದು ಯೂಸ್ ಏನಪ್ಪ ಅಂದ್ರೆ ಇದು ಏನ್ ಮಾಡುತ್ತೆ ಅಂದ್ರೆ ಸಾಯಿಲ್ ಫರ್ಟಿಲಿಟಿಯನ್ನ ಹೆಚ್ಚು ಮಾಡುತ್ತೆ, ಅಂದ್ರೆ ಮಣ್ಣಿನ ಫಲವತ್ತತೆ ಏನಿದೆಯಲ್ಲ ಈ ಮಣ್ಣಿನ ಫಲವತ್ತತೆಯನ್ನ ಜಾಸ್ತಿ ಮಾಡುತ್ತೆ. ಯಾವ ತರನಾಗಿ ಮಣ್ಣಿನ ಫಲವತ್ತತೆಯನ್ನ ಜಾಸ್ತಿ ಮಾಡುತ್ತಪ್ಪ ಅಂದ್ರೆ ನೈಟ್ರೋಜನ್ ಅನ್ನ ಫಿಕ್ಸ್ ಮಾಡೋದ್ರ ಮೂಲಕ ಏನ್ ಮಾಡುತ್ತಪ್ಪ ಅಂದ್ರೆ ಮಣ್ಣಿನ ಫಲವತ್ತತೆಯನ್ನ ಜಾಸ್ತಿ ಮಾಡುತ್ತೆ. ಹಾಗಾಗಿ ನೋಡ್ರಿ ಪಲ್ಸಸ್ ಅನ್ನ ಬೆಳೆಯೋದ್ರಿಂದ ಎರಡು ಲಾಭಗಳಾಗುತ್ತೆ. ಒಂದೇನಪ್ಪ ಅಂದ್ರೆ ರೈತರಿಗೆ ಹೆಚ್ಚಿನ ನೀರ್ ಬೇಕಾಗಲ್ಲ, ಅಂದ್ರೆ ವಾಟರ್ ಕ್ವಾಂಟಿಟಿ ಏನಿದೆಯಲ್ಲ ಇದು ಜಾಸ್ತಿ ಬೇಕಾಗಲ್ಲ, ಜೊತೆಗೆ ಅವರ ಮಣ್ಣು ಏನಿದೆ ಅಂದ್ರೆ ಅವರು ಭೂಮಿಯಲ್ಲಿರುವಂತಹ ಮಣ್ಣು ಏನಾಗಿತ್ತಪ್ಪ ಅಂದ್ರೆ ಹೆಚ್ಚಿನ ಫಲವತ್ತತೆಯನ್ನ ಹೊಂದುತ್ತೆ. ಇದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂದ್ರೆ ಈ ಒಂದು ಪಲ್ಸಸ್ ಬೆಳೆಯೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ಮಣ್ಣಿನಲ್ಲಿ ಹೆಚ್ಚಿನ ನೈಟ್ರೋಜನ್ ಕಂಟೆಂಟ್ ಇರೋದ್ರಿಂದ, ಈ ನೈಟ್ರೋಜನ್ ಫಿಕ್ಸೇಷನ್ ಮಾಡೋದ್ರಿಂದ ಆ ಮಣ್ಣು ಏನಪ್ಪ ಅಂದ್ರೆ ಹೆಚ್ಚು ಹೆಚ್ಚು ಫಲವತ್ತತೆ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ನಾವು ಭಾರತದಲ್ಲಿ ಎಷ್ಟು ಪಲ್ಸಸ್ ಅನ್ನ ಪ್ರೊಡ್ಯೂಸ್ ಮಾಡ್ತೀವಿ ಅಂದ್ರೆ ಜಗತ್ತಿಗೆ ಕಂಪ್ಯಾರಿಸನ್ ಮಾಡಿದ್ರೆ ಭಾರತ ಒಟ್ಟು ಎಷ್ಟು ಪಲ್ಸಸ್ ಅನ್ನ ಪ್ರೊಡ್ಯೂಸ್ ಮಾಡುತ್ತಂದ್ರೆ, ಸೊ ನೋಡ್ರಿ ಕೇವಲ 25% ಅಂದ್ರೆ ವರ್ಲ್ಡ್ ಪ್ರೊಡಕ್ಷನ್ ಅಥವಾ ಜಗತ್ತಿನ ಉತ್ಪಾದನೆಯನ್ನ ತಗೊಂಡ್ರೆ ಭಾರತ ಕೇವಲ 25% ಅನ್ನ ಮಾತ್ರ ಉತ್ಪಾದನೆಯನ್ನ ಮಾಡುತ್ತೆ. ಅದೇ ತರ ನಾವು ಎಷ್ಟು ಕನ್ಸ್ಯೂಮ್ ಅನ್ನ ಮಾಡ್ತೀವಿ ಅಂದ್ರೆ ಒಟ್ಟು ಕನ್ಸಂಪ್ಷನ್ ಅಂದ್ರೆ ಜಗತ್ತಿನಲ್ಲಿ ಎಷ್ಟು ಬಳಕೆ ಮಾಡ್ತಾರೆ ನೋಡ್ರಿ ಅದರ 27% ಅನ್ನ ನಾವೇನಪ್ಪ ಅಂದ್ರೆ ಬಳಸ್ತೀವಿ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಭಾರತ ದೇಶ ಏನಪ್ಪ ಅಂದ್ರೆ ಜಗತ್ತಿನಲ್ಲೇ ಲಾರ್ಜೆಸ್ಟ್ ಇಂಪೋರ್ಟರ್, ಯಾವ್ದ್ರೊಳಗೆ ಅಂದ್ರೆ ಪಲ್ಸಸ್ ಒಳಗೆ, ಅಂದ್ರೆ ಪಲ್ಸಸ್ ಅನ್ನ ನಾವು ಹೆಚ್ಚು ಹೆಚ್ಚು ಏನ್ ಮಾಡ್ತೀವಪ್ಪ ಅಂದ್ರೆ ಇಂಪೋರ್ಟ್ ಮಾಡ್ಕೋತೀವಿ ಅಥವಾ ಆಮದು ಮಾಡ್ಕೋತೀವಿ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಪಲ್ಸಸ್ ಅನ್ನ ಬೆಳೆಯುವಂತ ರಾಜ್ಯ ಯಾವ್ದಪ್ಪ ಅಂತ ಕೇಳಿದ್ರೆ, ಸೊ ನೋಡ್ರಿ ನಮ್ಮ ದೇಶದಲ್ಲಿ ನಾವು ಅತಿ ಹೆಚ್ಚು ಯಾವ ರಾಜ್ಯದಲ್ಲಿ ಬೆಳಿತೀವಿ ಅಂದ್ರೆ ಮಧ್ಯಪ್ರದೇಶದಲ್ಲಿ ಏನಪ್ಪ ಅಂದ್ರೆ ಜಾಸ್ತಿ ಪಲ್ಸಸ್ ಅನ್ನ ಬೆಳಿತೀವಿ. ನಮ್ಮ ದೇಶದ ಒಟ್ಟು ಉತ್ಪಾದನೆಯಲ್ಲಿ 32% ಉತ್ಪಾದನೆ ಎಲ್ಲಿಂದ ಬರುತ್ತಪ್ಪ ಅಂದ್ರೆ ಮಧ್ಯಪ್ರದೇಶ ಅನ್ನೋ ಒಂದು ರಾಜ್ಯದಿಂದ ಮಾತ್ರ ಬರುತ್ತೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ನಮ್ಮ ದೇಶ ಬಿಟ್ಟು ಬೇರೆ ಯಾವ್ಯಾವ ದೇಶಗಳಲ್ಲಿ ಅಪ್ಪ ಅಂದ್ರೆ ಈ ಪಲ್ಸಸ್ ಅನ್ನ ಬೆಳಿತಾರಂದ್ರೆ, ಸೊ ನೋಡ್ರಿ ಕೆನಡಾದಲ್ಲಿ ಬೆಳಿತಾರೆ, ಸೊ ಕೆನಡಾದಲ್ಲಿ ಬೆಳಿತಾರೆ, ನೆಕ್ಸ್ಟ್ ಮಯನ್ಮಾರ್ ಅಲ್ಲಿ ಬೆಳಿತಾರೆ, ಇದಾದ್ಮೇಲೆ ನೆಕ್ಸ್ಟ್ ನೋಡ್ರಿ ಚೈನಾ ನೈಜೀರಿಯಾದಲ್ಲಿ ಬೆಳಿತಾರೆ, ಇದಾದ್ಮೇಲೆ ನೆಕ್ಸ್ಟ್ ಎಲ್ಲಿ ಬೆಳಿತಾರಪ್ಪ ಅಂದ್ರೆ ಬ್ರೆಜಿಲ್ ಆಸ್ಟ್ರೇಲಿಯಾ ಮತ್ತೆ ಯುಎಸ್ಎ ಮತ್ತೆ ರಷ್ಯಾದಲ್ಲಿ ಬೆಳಿತಾರೆ ಅಂತ ಹೇಳ್ತಿದ್ದಾರೆ. ಯುಎಸ್ಎ ಮತ್ತೆ ರಷ್ಯಾದಲ್ಲಿ ಏನಪ್ಪ ಅಂದ್ರೆ ಈ ಪಲ್ಸಸ್ ಅನ್ನ ಹೆಚ್ಚಾಗಿ ಬೆಳಿತಾರೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಜಾಸ್ತಿ ಪಲ್ಸಸ್ ಬೆಳೆಯುವಂತ ರಾಜ್ಯ ದೇಶಗಳು ಯಾವ್ದಪ್ಪ ಅಂದ್ರೆ ಕೆನಡಾ, ಮಯನ್ಮಾರ್, ಚೈನಾ, ನೈಜೀರಿಯಾ, ಬ್ರೆಜಿಲ್, ಆಸ್ಟ್ರೇಲಿಯಾ, ದ ಯುಎಸ್ಎ ಮತ್ತೆ ರಷ್ಯಾದಲ್ಲಿ ಹೆಚ್ಚು ಬೆಳಿತಾರೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಇವುಗಳನ್ನ ಏನಪ್ಪ ಅಂದ್ರೆ ಒಂದೇ ಅಗ್ರೋ ಕ್ಲೈಮ್ಯಾಟಿಕ್ ಝೋನ್ ಅಲ್ಲಿ ನೀವು ಬೆಳಿಬೇಕಂತಿಲ್ಲ, ಅಂದ್ರೆ ನೋಡ್ರಿ ಈಗ ಕೃಷಿಯ ವಾತಾವರಣ ಏನಿರುತ್ತೆ ಅದೇ ಮೇಲೆ ಡಿಪೆಂಡ್ ಆಗಿ ಪಲ್ಸಸ್ ಅನ್ನ ಬೆಳಿತಾರೆ. ಸೊ ಒಂದೇ ತರನ ಅಂತ ಅಗ್ರೋ ಕ್ಲೈಮ್ಯಾಟಿಕ್ ರೀಜನ್ ಅಲ್ಲಿ ಇದನ್ನ ಬೆಳಿಬೇಕಂತಿಲ್ಲ, ಬೇರೆ ಬೇರೆ ಅಗ್ರೋ ಕ್ಲೈಮ್ಯಾಟಿಕ್
ರೀಸನ್ಸ್ ಅಲ್ಲಿ ಕೂಡ ಏನಪ್ಪ ಅಂದ್ರೆ ಪ್ರದೇಶಗಳಲ್ಲೂ ಕೂಡ ಇದನ್ನ ಬೆಳಿಬಹುದು. ಆಮೇಲೆ ಪಲ್ಸಸ್ ಅನ್ನು ನೋಡ್ರಿ, ನಾವು ಒಂದೇ ಸೀಸನ್ ಅಲ್ಲಿ ಬೆಳಿತೀವಿ ಅಂತ ಹೇಳಂಗಿಲ್ಲ. ಈಗ ಫಾರ್ ಎಕ್ಸಾಂಪಲ್ ರಾಬಿ, ಖಾರಿಫ್, ಝೈದ್ ಮೂರು ಸೀಸನ್ ಇದೆಯಲ್ಲ, ಮೂರು ಸೀಸನ್ ಗಳಲ್ಲೂ ಕೂಡ ನಾವೇನಪ್ಪ ಅಂದ್ರೆ ಪಲ್ಸಸ್ ಬೆಳೆಗಳನ್ನ ಬೆಳಿಬಹುದು ಅಂತ ಹೇಳ್ತಿದ್ದಾರೆ. ಹಾಗಾಗಿ ರೈತರಿಗೆ ಏನಪ್ಪ ಅಂದ್ರೆ ಇದು ಹೆಚ್ಚಿನ ಅನುಕೂಲಕಾರಿ, ಯಾಕಂದ್ರೆ ಇದನ್ನ ಮೂರು ಸೀಸನ್ ಅಲ್ಲೂ ಬೆಳಿಬಹುದು, ಜೊತೆಗೆ ಏನಪ್ಪ ಅಂದ್ರೆ ಬೇರೆ ಅಗ್ರೋ ಕ್ಲೈಮ್ಯಾಟಿಕ್ ರೀಸನ್ಸ್ ಅಲ್ಲೂ ಕೂಡ ಬೆಳಿಬಹುದಾಗಿದ್ರಿಂದ ಇದು ರೈತರಿಗೆ ಹೆಚ್ಚಿನ ಅನುಕೂಲವನ್ನ ಮಾಡಿಕೊಡುತ್ತೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಇದರಲ್ಲಿ ಏನಪ್ಪಾ ಅಂದ್ರೆ ನ್ಯೂಟ್ರಿಷನಲ್ ಚಾಯ್ಸ್ ಕೂಡ ಜಾಸ್ತಿ ಇರೋದ್ರಿಂದ ನಮ್ಮ ಒಂದು ಡಯಟ್ಗೆ ಏನಪ್ಪಾ ಅಂದ್ರೆ ಹೆಚ್ಚಿನ ಅನುಕೂಲ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ನೋಡ್ರಿ ಪ್ರತಿ ವರ್ಷ ಫೆಬ್ರವರಿ 10ನೇ ತಾರೀಕನ್ನ ನಾವು ಏನಂತ ಸೆಲೆಬ್ರೇಟ್ ಮಾಡ್ತೀವಿ ಅಂದ್ರೆ ವರ್ಲ್ಡ್ ಪಲ್ಸಸ್ ಡೇ ಅಂತ ಸೆಲೆಬ್ರೇಷನ್ ಮಾಡ್ತೀವಿ. ಅದೇ ತರನಾಗಿ ಈ ವರ್ಷದ ಥೀಮ್ ಏನಿದೆ ಅಂದ್ರೆ ಪಲ್ಸಸ್ ಫಾರ್ ಸಸ್ಟೈನಬಲ್ ಫ್ಯೂಚರ್. ಇದು ಏನಪ್ಪಾ ಅಂದ್ರೆ ವರ್ಲ್ಡ್ ಪಲ್ಸಸ್ ಡೇ ಬಗ್ಗೆ ಇರುವಂತ ಮಾಹಿತಿ, ಇದೇ ತರನ ಅಂತ ಉಪಯುಕ್ತ ಮಾಹಿತಿಯನ್ನು ನಾವು ನಿಮಗೆ ಒದಗಿಸ್ತಾ ಇರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.